ಬೈ ಎಲೆಕ್ಷನ್ ಸೋಲಿನ ಕಾರಣವನ್ನ ಕಂಡುಕೊಂಡಿದೆ ಬಿಜೆಪಿ. ಮಿತಿಮೀರಿ ವಕ್ಫ್ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ಸೋಲು ಅಂತ ಬಿಜೆಪಿಯ ಪ್ರಮುಖರು ಚರ್ಚೆ ಮಾಡ್ತಾ ಇದ್ದಾರೆ. ಸೋಲಿನ ಹೊಣೆಯನ್ನು ಹೊತ್ಕೊಂಡಿದೆ ಬಿಜೆಪಿ, ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಈ ಸೋಲಿನ ಹೊಣೆಯನ್ನ ಹೊತ್ಕೊಂಡಿದ್ದಾರೆ. ಬಿವೈ ವಿಜಯೇಂದ್ರ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ, ಈ ಸೋಲಿಗೆ ನಾವು ನಮ್ಮ ನಾಯಕತ್ವವೇ ಕಾರಣ ಅನ್ನೋ ರೀತಿಯಾಗಿ ಹೊಣೆ ಹೊತ್ಕೊಂಡಿದ್ದಾರೆ. ಸಮಸ್ಯೆ ವಿವರಿಸುವ ಬದಲು ಬಿಗಡಾಯಿಸುವಂತೆ ಬಳಸಿದ್ದಕ್ಕೆ ಈ ರೀತಿ ಸೋಲು ಕಂಡಿದ್ದೇವೆ. ವಕ್ಫ್ ವಿಚಾರವು ಮುಸಲ್ಮಾನರ ಧ್ರುವೀಕರಣಕ್ಕೆ ಅವಕಾಶ ನೀಡಿತು, ಅಂದ್ರೆ ಮುಸಲ್ಮಾನರು ಒಗ್ಗೂಡೋದಕ್ಕೆ ನಾವು ಪ್ರಸ್ತಾಪ ಮಾಡಿದಂತ ವಕ್ಫ್ ವಿಚಾರಣೆ ಕಾರಣವಾಗ್ಬಿಡ್ತು. ಸಮಸ್ಯೆಗಳನ್ನ ಬಗೆಹರಿಸುವುದರ ಬದಲು ಅಥವಾ ನಮ್ಮತ್ತ ಮತಗಳ ಕ್ರೋಢೀಕರಣ ಮಾಡಿಕೊಳ್ಳೋದ್ರ ಬದಲು ವಕ್ಫ್ ವಿಚಾರವನ್ನ ಇಟ್ಟು ಮಾತನಾಡಿದಾಗ್ಲೆಲ್ಲೂ ಎಲ್ಲರೂ ಕೂಡ ಆಗೆಲ್ಲ ಈ ಅಲ್ಪಸಂಖ್ಯಾತ ಮತಗಳೇನಿದ್ದಾವೆ ಕಾಂಗ್ರೆಸ್ ಪರವಾಗಿ ಕ್ರೋಢೀಕರಣ ಆಗ್ಬಿಡ್ತು ಅಂತ ಬಿಜೆಪಿಯ ನಾಯಕರು ಮಾತಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಸೋಲಿಗೆ ಬೈ ಎಲೆಕ್ಷನ್ ಅಂತ ಬಂದಾಗ ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಮೂರು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಜಯ ಬೇರಿ ಕಂಡಿದೆ. ಬಿಜೆಪಿ ಮೂರು ಕ್ಷೇತ್ರಗಳಲ್ಲೂ ಮಕಾಡೆ ಮಲಗಿದೆ. ಸೋಲಿಗೆ ಯಾರು ಕಾರಣ, ಹೊಣೆ ಏನು ಅಂತ ಕೇಳ್ಬಂದಂತ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರೇನಿದ್ದಾರೆ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ, ಪ್ರಚಾರ ಮಾಡುವಂತ ಬರದಲ್ಲಿ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನ ಹೇಳಲಿಲ್ಲ. ವಕ್ಫ್ ವಿಚಾರವನ್ನ ಪದೇ ಪದೇ ಚರ್ಚೆಗೆ ತಂದ್ರು, ನೋಡಿ ಸರ್ಕಾರ ಅಷ್ಟು ನೋಟಿಸ್ ಕೊಟ್ಟಿದೆ, ಇಷ್ಟು ನೋಟಿಸ್ ಕೊಟ್ಟಿದೆ ಅಂತ. ಆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮತಗಳೆಲ್ಲವೂ ಕೂಡ ಕ್ರೋಢೀಕರಣ ಆಗಿ ಪ್ಲಸ್ ಪಾಯಿಂಟ್ ಆಗಿದ್ದು ಕಾಂಗ್ರೆಸ್ಗೆ. ಬಿಜೆಪಿ ಈ ವಿಚಾರದಲ್ಲಿ ದ್ವೇಷ ಹೆಚ್ಚಾಗುವಂತೆ ಮಾಡ್ತು, ಮುಸಲ್ಮಾನರ ಆಸ್ತಿಗಳ ಬಗ್ಗೆ ಅವರಿಗೆ ತಲುಪಿಸೋದಕ್ಕೆ ಇವರು ಎಡವಿದ್ರು. ಮುಂದೆ ಈ ರೀತಿ ತಪ್ಪಾಗಬಾರ್ದು ಅಂತ ವಿಮರ್ಶೆ ಮಾಡಿಕೊಂಡಿದ್ದಾರೆ ಬಿಜೆಪಿಯ ಪ್ರಮುಖ ನಾಯಕರು. ಈಗಾಗಲೇ ಬಿವೈ ವಿಜಯೇಂದ್ರ ಅವರ ನಾಯಕತ್ವವನ್ನು ಕೆಲವೊಂದು ಭಿನ್ನರ ಬಣ ಏನಿದೆ ಅದು ಒಪ್ಕೊಳ್ತಾ ಇಲ್ಲ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಬೈ ಎಲೆಕ್ಷನ್ನಲ್ಲೂ ಕೂಡ ಮೂರೂ ಕ್ಷೇತ್ರಗಳಲ್ಲಿ ಸೋಲನ್ನು ಕಂಡಿರೋದ್ರಿಂದ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ರಾಜ್ಯದ ಬಿಜೆಪಿ ನಾಯಕರು ಏನು ಮಾಡ್ತಾ ಇದ್ದೀರಾ ಅಂತ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಪ್ರಶ್ನೆ ಮಾಡ್ತಾರೆ. ಅವೆಲ್ಲ ಪ್ರಶ್ನೆಗಳಿಗೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂಥ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆಗಿರುವಂಥ ಆರ್ ಅಶೋಕ್ ಅವರು ಉತ್ತರವನ್ನು ಕೊಡಬೇಕಾಗುತ್ತೆ. ತಮ್ಮ ಶಾಸಕರಿರ್ಬೋದು, ಪಕ್ಷದ ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ನೀವು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರಿ, ಯಾವ ರೀತಿಯಾಗಿ ಪ್ರಚಾರ ಮಾಡಿದ್ರಿ, ಯಾವ ರೀತಿಯಾಗಿ ಆಡಳಿತಾರೂಢ ಸರ್ಕಾರವನ್ನು ಅಂದರೆ ಕಾಂಗ್ರೆಸ್ಸನ್ನು ನೀವು ವಿರೋಧಿಸಿ ಮಾತನಾಡಿದ್ರಿ, ಪ್ರಶ್ನೆ ಮಾಡಿದ್ದು ಹೇಗೆ, ನೀವು ಅದ್ಯಾವುದು ವರ್ಕೌಟ್ ಆಗಲಿಲ್ವಲ್ಲ. ಸ್ವತಃ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಸ್ವಕ್ಷೇತ್ರದಲ್ಲಿ ಅವರ ಪುತ್ರನೇ ನಿಂತ್ಕೊಂಡ್ರು ಕೂಡ ಗೆಲ್ಲಿಲ್ವೇ. ಇನ್ನು ಮೈತ್ರಿ ಮಾಡಿಕೊಂಡ್ರಿ ಬಿಜೆಪಿ JDS, ಮೈತ್ರಿ ನಾಯಕ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಕಣಕ್ಕಿಳಿದ್ರು, ಅವ್ರು ಗೆದ್ದೇ ಗೆಲ್ತಾರೆ ಅಂತ ಕುಮಾರಸ್ವಾಮಿ ಅವರು ಪಟ್ಟು ಹಿಡಿದು ಮಗನಿಗೆ ಟಿಕೆಟ್ ಕೊಡಿಸಿದ್ರು, ನಿಲ್ಲಿಸಿದ್ರು, ಅಲ್ಲೂ ಗೆಲ್ಲಿಲ್ಲ. ಇತ್ತ ಸಂಡೂರಲ್ಲಿ ಅಂತ ಬಂದಾಗ ಕಾಂಗ್ರೆಸ್ನ ಭದ್ರಕೋಟೆಯನ್ನು ನಾವು ಛಿದ್ರ ಮಾಡ್ತೀವಿ ಅಂತ ಸಾಕಷ್ಟು ಪ್ರಯತ್ನ ಪಟ್ರಿ, ಬಂಗಾರು ಹನುಮಂತನ್ನ ಕಂಟೆಸ್ಟೆಂಟ್ ಆಗಿ ಮಾಡಿದ್ರಿ, ಆದರೆ ಇದ್ಯಾವುದು ಕೂಡ ವರ್ಕೌಟ್ ಆಗಲಿಲ್ವಲ್ಲ. ನಿಮ್ಮ ಯಾವ ಸ್ಟ್ರಾಟಜಿಗಳು ವರ್ಕ್ ಆಗಲಿಲ್ಲ, ಅದ್ರ ಬದಲಿಗೆ ನೀವೇನು ಪ್ರಚಾರ ಮಾಡೋದಕ್ಕೆ ಅಂತೇಳಿ ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಬೇಕು ಅಂತ ವಕ್ಫ್ ಅಸ್ತ್ರವನ್ನು ಬಳಸ್ಕೊಂಡ್ರು, ಅದೇ ಅಸ್ತ್ರ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಯಿತು, ಆ ಅಲ್ಪಸಂಖ್ಯಾತ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ ಪಾಲಾಯಿತು. ಹೀಗಾಗಿನೇ ರಾಜ್ಯದಲ್ಲಿ ನಡೆದಂಥ ಮೂರು ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಸೇ ಜಯಭೇರಿಯನ್ನು ಕಂಡಿದೆ. ಹೀಗಾಗಿ ಸದ್ಯಕ್ಕೆ ಈಗ ಬಿಜೆಪಿಯ ಪ್ರಮುಖ ನಾಯಕರು ಇದನ್ನೇ ಮಾತನಾಡಿಕೊಂಡಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೂಡ ಈ ಸೋಲಿನ ಹೊಣೆಯನ್ನು ಹೊತ್ಕೊಳ್ಳೇಬೇಕು ಅನ್ನುವಂಥ ಸೂಚನೆ ಕೂಡ ಸಿಕ್ಕಿದೆ. ಇನ್ನು ಹೈಕಮಾಂಡ್ ಜೊತೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಭೇಟಿ ಆದರೂ ಆಗ್ಬೋದು. ಯಾಕೆಂದರೆ ಏನಿದು ಈ ರೀತಿಯಾಗಿ ಸೋಲನ್ನು ಕಂಡ್ರಲ್ಲ, ಬಿಜೆಪಿ ಭದ್ರಕೋಟೆ ಶಿಗ್ಗಾವಿಯಲ್ಲೂ ಸೋಲು ಕಂಡ್ರಿ, ಇತ್ತ ಕಾಂಗ್ರೆಸ್ಸನ್ನು ಭದ್ರಕೋಟೆಯನ್ನು ಛಿದ್ರ ಮಾಡ್ತೀವಿ ಅಂದ್ರಿ, ಸಂಡೂರಲ್ಲೂ ಸೋಲು ಕಂಡ್ರಿ, ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿ ಇಲ್ಲೂ ಕೂಡ ಗೆಲ್ಲಿಲ್ಲ. ಸ್ವತಃ ಕೇಂದ್ರ ಸಚಿವರು HD ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಅವ್ರ ಕ್ಷೇತ್ರ ಅವರಿಗೆ ಸಿಗ್ಲಿಲ್ವಲ್ಲ. ಹೀಗೆಲ್ಲ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ಬಿಜೆಪಿ ನಾಯಕರಿಗೆ, ರಾಜ್ಯದ ನಾಯಕರಿಗೆ ಏನು ಸೂಚನೆ ಕೊಡುತ್ತೆ, ಏನು ವಾರ್ನಿಂಗ್ ಕೊಡ್ತಾರೆ, ಅದನ್ನು ಕೂಡ ಕಾದು ನೋಡಬೇಕಿದೆ.